ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಕಿ ಗಾಂಧಿ ಸ್ಮರಣೆ ಗಾಂಧೀಜಿ ಪುಟ್ಟ ಮಗುವಾಗಿದ್ದಾಗ ಅವರ ಮನಸ್ಸಿನ ಮೇಲೆ ಯಾವ ಪ್ರಭಾವಗಳಾಯಿತು ಅಂತ ತಾಯಿ ತಂದೆಯರ ಪ್ರಭಾವ ತಾಯಿಯ ದೈವೀ ಭಕ್ತಿ ಇದೆಲ್ಲ ಒಂದು ಕಡೆ ಇನ್ನೊಂದು ಕಡೆ ಹೆದರಿಕೆ ಭಯ ಅವ್ರು ಹೇಳ್ತಾರೆ ಶಾಲೆಯಿಂದ ನಾನು ಬೇಗ ಓಡಿ ಹೋಗ್ತಿದ್ದೆ ಯಾಕಂದರೆ ಯಾರೋ ಹೇಳಿದ್ರಂತೆ ಶಾಲೆಯಲ್ಲಿ ದೆವ್ವ ಇದೆ ಯಾರು ಕಡೆಗೆ ಹೋಗ್ತಾರೋ ಅವ್ರು ಹಿಡ್ಕೊಂಡ್ಬಿಡುತ್ತೆ ಅಂತ ಅದು ಗಂಟೆ ಆದ ತಕ್ಷಣ ಮೊದಲು ಓಡೋರು ಇವರೇ ಅವ್ರು ಹೇಳ್ತಾರೆ ದೆವುಗಳ ಭಯ ಭಾಳ ಇತ್ತು ನನಗೆ ಆದರೆ ಮದುವೆ ಆದಮೇಲೆ ನಂಗೆ ಚಿಂತೆ ಇರಲಿಲ್ಲ ಯಾಕಂದರೆ ಕಸ್ತೂರು ಭಾಗ ದೇವುಗಳ ಭಯ ಇರಲಿಲ್ಲ ಅಂತ ಅವರ ಜೀವನ ಚರಿತ್ರೆಯನ್ನು ಓದಬೇಕು ಅದನ್ನು ಕನ್ನಡದಲ್ಲಿ ನಮ್ಮ ಸ್ವಾಮಿ ಅವರು ಮಾಡಿದ್ದಾರೆ ಸತ್ಯಾನ್ವೇಷಕನ ಜೈತ್ರ ಯಾತ್ರೆ ಅಂತ ಅದ್ಭುತ ಅತ್ಯಂತ ಪ್ರಾಮಾಣಿಕವಾದ ಜೀವನ ಚರಿತ್ರೆ ಅದು ಅದರಲ್ಲಿ ಒಂದು ಘಟನೆ ಬರೀತಾರೆ ನಾವು ಸಾಮಾನ್ಯವಾಗಿ ಜೀವನ ಚರಿತ್ರೆ ಬರೆಯೋರು ನಮ್ಮ ಜೀವನದ ಕೊನೆಯ ಅವಧಿಯಲ್ಲಿ ಕೂತ್ಕೊಂಡು ಏನು ಮಾಡಬಹುದಾಗಿತ್ತೋ ಅನ್ನೋದನ್ನು ಬರಿತೀವಿ ಹೊರತಾಗಿ ಏನು ಮಾಡಿದ್ವಿ ಅನ್ನೋದನ್ನು ಹೇಳಲ್ಲ ಸಾಧನೆಗಳನ್ನು ಎತ್ತಿ ತೋರಿಸಿ ನಾನು ವೈಫಲ್ಯಗಳನ್ನು ಮೂಲೆಯಲ್ಲಿ ತಳ್ಳುತ್ತೀವಿ ಆದರೆ ಗಾಂಧೀಜಿ ಜೀವನ ಚರಿತ್ರೆ ವಿಶೇಷ ಅಂದರೆ ತಮ್ಮ ತಪ್ಪುಗಳನ್ನು ಎತ್ತಿ ತೋರಿಸಿ ನಿಷ್ಕರುಣೆಯಿಂದ ವ್ಯಾಖ್ಯಾನ ಮಾಡಿದ್ದಾರೆ ಅವರು ಮಾಂಸಾಹಾರ ಮಾಡೋರಲ್ಲ ವೈಷ್ಣವ ಸಂಪ್ರದಾಯಕ್ಕೆ ಸೇರಿದವರು ಆದರೆ ಮೋಹನ್ ದಾಸ್ ಅಣ್ಣ ಕರ್ಸನ್ ದಾಸ್ ಅಂತ ಇದ್ದರು ಆತನ ಒಬ್ಬ ಮೆಹತಾಬ್ ಅಂತ ಹುಡುಗ ಎತ್ತರ ಹುಡುಗ ದಾಂಡಿಗ ಆಗಿನ ಕಾಲದಲ್ಲಿ ಹುಳಿ ಬೆಳೆ ಹುಡುಗರಿಗೆ ತಾವು ದೊಡ್ಡವರಾಗಬೇಕು ಬಲಿಷ್ಠರಾಗಬೇಕು ಅಂತಿದ್ದೇ ಇರ್ತೀವಿ ಎಲ್ಲ ಇರೋದು ಮೂಂದು ದಾಸಿಗೆ ಏನು ಆಸೆ ಬಂತು ನಾನು ಮೆಹತಾಬ್ ಅಂತಾರ ಗಟ್ಟಿ ಆಗಬೇಕು ಎತ್ತರ ಆಗಬೇಕು ಮೈ ಕೈ ಬಿಗಿ ಆಗಬೇಕು ಅಂತ ಆಸೆ ಮೆಹತಾಬ ಕೇಳಿದ್ರಂತೆ ಹಂಗೆ ಆಗಬೇಕಾದ್ರೆ ಏನು ಮಾಡಬೇಕು ಅಂತ ಆತ ಹೇಳಿದ ನೀನೇ ನಮ್ಮ ಹಂಗೆ ಆಗೋಕ್ಕೆ ಸಾಧ್ಯ ಇಲ್ಲ ಹಿಂಗೆ ಹೆಜ್ಜುಬುರ್ಕನಾಗಿರೋದು ನಾವೆಲ್ಲ ಮಾಂಸ ತಿಂತೀವಿ ಅದಕ್ಕೆ ಹಿಂಗೆ ಗಟ್ಟಿ ಹಾಕ್ತೀವಿ ಈ ಬ್ರಿಟಿಷರನ್ನು ಓಡಿಸ್ಬೇಕಾದ್ರೆ ಗಟ್ಟಿಗಿರಬೇಕು ನೀನು ಹಂಗೆ ಕೊಳಕರಬೇಕಾಗಿಲ್ಲ ನೀ ನನ್ನ ಹಾಗೆ ಮಾಂಸ ತಿನ್ನು ನೀನು ಬ್ರಿಟಿಷನ್ನು ಓಡಿಸೋಕೆ ಸಾಧ್ಯ ಆಗ್ತದೆ ಅಂತ ಇವರು ತಲೆಗೆ ಬಂತು ಬ್ರಿಟಿಷನ್ನು ಓಡಿಸ್ಬೇಕಾಗಿದ್ದರು ನಾನು ಹಿಂಗೆ ಅಶಕ್ತನಾಗಿದ್ದರೆ ಆಗೋಲ್ಲ ಅಂತ ಹೇಳಿ ಬಹಳ ಚಿಂತೆ ಮಾಡಿ ಹಿಂದೆ ಮುಂದೆ ನೋಡಿ ಮನೆ ಬಂದು ವಾತಾವರಣ ಇದೆಯಲ್ಲ ಮಾಂಸಾಹಾರ ಮಾಡೋಂಗಿಲ್ಲ ಆದರೆ ಗೆಳೆಯನ ಜೊತೆಗೆ ಹೋಗಿ ಕಳ್ಳತನದಿಂದ ಊರು ಕೆರೆ ಪಕ್ಕ ಕೂತ್ಕೊಂಡು ಬೇಯಿಸಿದಂಥ ಮಾಂಸವನ್ನು ಗುಟ್ಟುವಾಗಿ ತಿಂದರು ಏನು ರುಚಿ ಅನ್ನಿಸ್ಲಿಲ್ಲ ಅವರಿಗೆ ಚಕ್ಕಳ ತಿಂದಂಗೆ ಅನ್ನಿಸ್ತು ಅಂತ ಬರೀತಾರೆ ಅವರು ಮೂಳೆ ಚಕಲ ತಿಂದಂಗೆ ಆಯಿತು ಅಂತ ಅಪ್ಪ ಅಮ್ಮನಿಗೆ ಗೊತ್ತಾದರೆ ಆಘಾತಗೊಂಡು ಏನು ಪ್ರಾಣನೇ ಹೋಗ್ಬಿಡ್ತದೋ ಅಂತ ಹೇಳಿ ಯಾರಿಗೂ ಹೇಳಿಲ್ಲ ರಾತ್ರಿ ಎಲ್ಲ ಮಲ್ಕೊಳ್ಳಿಲ್ಲ ಹತ್ತಿನ ದಿವಸ ಅವ್ರು ಹೇಳ್ತಾರೆ ನನ್ನ ಹೊಟ್ಟೆಯಲ್ಲಿ ಮೇಕೆ ಮ್ಯಾಮ್ಯ ಅಂದಂಗೆ ಕೇಳಿಸ್ತಾ ಇತ್ತು ನನಗೆ ಅಂತ ಹೇಳ್ತಾರೆ ಕಂಗಾಲಾಗ್ಬಿಟ್ರಂತೆ ಮರುದಿವ್ ಸ್ನೇಹಿತ ಹೇಳಿದ್ರಂತೆ ನನಗೆ ಇಷ್ಟ ಆಗಲಿಲ್ಲಪ್ಪ ಹೆದರಿಕೆ ಆಯಿತು ಅಂತ ಆತ ಹೇಳ್ದ ಹಿಂಗೆ ಹೆದರ್ಕೊಂಡ್ರೆ ಬ್ರಿಟಿಷರು ಹೆಂಗೆ ಓಡಿಸ್ತೀಯ ನೀನೋ ನಡೆಸೋ ಅಂದ ಒಂದು ವರ್ಷದಲ್ಲಿ ಒಂದು ಐದಾರು ಸಲ ಈ ಥರ ಆಗಿರಬೇಕು ಆತ ಹೇಳ್ದೆ ಸಿಗರೇಟ್ ಸೇದಬೇಕು ಶಕ್ತಿ ಬರ್ತದೆ ಸ್ವಲ್ಪ ದಿವ್ಸ ಸಿಗರೇಟು ಸೇದಿದ್ರು ದುಡ್ಡು ಬೇಕಲ್ಲ ಅದಕ್ಕೆ ಅಣ್ಣ ತಮ್ಮ ಏನು ಮಾಡಿ ದುಡ್ಡು ಬೇಕು ಅಂತಂದಾಗ ಇಪ್ಪತ್ತೈದು ರೂಪಾಯಿ ಸಾಲ ಆಗ್ಬಿಟ್ಟಿತ್ತು ಆಗಿನ ಕಾಲದ ಇಪ್ಪತ್ತೈದು ರೂಪಾಯಿ ತೀರಿಸೋದು ಹೇಗೆ ಅಣ್ಣನ ಕೈಯಲ್ಲೊಂದು ಒಂದು ಬಂಗಾರದ ಬಳೆ ಇತ್ತು ಅದ್ರದ್ದು ಒಂದು ಚೂರು ಕತ್ತರಿಸಿ ಮಾರಾಟ ಮಾಡಿ ಸಾಲ ತೀರಿಸ್ಕೊಂಡ್ರು ಆದರೆ ಪ್ರತಿ ಸಲ ಇದು ನೋಡಿ ಯಾವಾಗಲೂ ಇರುತ್ತೆ ಅಪರಾಧಿ ಭಾವ ಅಂತ ಇರ್ತದೆ ತಪ್ಪು ಮಾಡಿದಾಗ ಮತ್ತೊಬ್ಬರ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕಾಗಲ್ಲ ಅಪ್ಪ ಅಮ್ಮನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕಾಗಲಿಲ್ಲ ಮನಸ್ಸು ಕಾಡ್ಬಿಡ್ತು ತಪ್ಪು ಮಾಡಿದ್ದೀನಿ ಅನ್ನಿಸ್ತು ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅನಿಸ್ತು ಅಪ್ಪನ ಮುಂದೆ ಹೇಳೋಕ್ಕೆ ಧೈರ್ಯ ಇಲ್ಲ ಅದಕ್ಕೇನು ಮಾಡಿದ್ರು ಅಂದರೆ ಒಂದು ಪತ್ರ ಬರೆದ್ರು ಹೀಗೆ ಹೀಗೆ ಮಾಡಿದ್ದೀನಿ ತಪ್ಪು ಮಾಡಿದ್ದೀನಿ ಕ್ಷಮಿಸಿ ನನ್ನ ದಯವಿಟ್ಟು ನೀವು ಕ್ಷಮಿಸಿದ್ದೀನಿ ಅನ್ನೋ ತನಕ ನಮ್ಮ ಮನಸ್ಸಿಗೆ ಸಮಾಧಾನ ಇರೋಲ್ಲ ಅಂತ ಪತ್ರ ಬರೆದು ತಂದೆ ಕೈಯಲ್ಲಿ ಕೊಟ್ಟರು ತಂದೆ ಅನಾರೋಗ್ಯ ಆಗಿತ್ತು ಅವ್ ನೆಲದ ಮೇಲೆ ಹಲಗೆ ಮೇಲೆ ಮಲ್ಕೋತಾ ಇದ್ರು ಅವರು ಭಗಂದರ ರೋಗ ಅಂತ ಇತ್ತು ಮಲ್ಕೊಂಡಾಗ ಇವ್ರು ಹೋಗಿ ಪತ್ರ ಕೊಟ್ಬಿಟ್ಟು ಓಡ್ ಹೋಗ್ಬಿಟ್ರು ಮರಗ ನಿಂತು ನೋಡ್ತಾ ಇದ್ರು ಅಪ್ಪ ಕರಮಚಂದ್ ಅವರು ಆ ಪತ್ರ ತಗೊಂಡು ಓದಿ ಮಗ ಮಾಡಿ ತಪ್ಪು ಗೊತ್ತಾಯ್ತು ಅವನು ಪ್ರಾಯಶ್ಚಿತ್ತ ಆಗಿದೆ ದುಃಖ ಆಗಿದೆ ಅಂತ ಗೊತ್ತಾಯ್ತು ಅವ್ರು ಒಂದು ಮಾತೂ ಆಡ್ಲಿಲ್ಲ ಪತ್ರ ಓದ್ತಾ ಗಳಗಳ ಕಣ್ಣಲ್ಲಿ ನೀರು ತಂದರು ಕಣ್ಣಲ್ಲಿ ನೀರು ಸುರಿತಾಯಿತ್ತು ಕೊನೆ ಎಲ್ಲ ಮೇಲೆ ಆ ಪತ್ರನ ಎದೆ ಮೇಲೆ ಇಟ್ಕೊಂಡು ಕಣ್ಣು ಮುಚ್ಚಿ ಮಲ್ಕೊಂಬಿಟ್ರು ಮೋಹನ್ ದಾಸನ್ ಗೊತ್ತಾಯಿತು ನಮ್ಮ ಅಪ್ಪ ನಾನು ಕ್ಷಮಿಸಿದ್ದಾರೆ ಅಂತ ಹೋಗಿ ಕಾಲು ಹಿಡ್ಕೊಂಡ ಅಪ್ಪಂದು ಆವತ್ತೇ ಪ್ರತಿಜ್ಞೆ ಮಾಡಿದ ಅಪ್ಪ ನಾನು ಮುಂದೆ ಯಾವ ತಪ್ಪು ಮಾಡೋದಿಲ್ಲ ಯಾವುದನ್ನು ಮುಚ್ಚಿಡೋದಿಲ್ಲ ಇನ್ನು ಮೇಲೆ ಇಂಥ ತಪ್ಪಾಗೋದು ಸಾಧ್ಯ ಇಲ್ಲ ಅಂತ ವಚನ ಕೊಟ್ಟ ಅತ್ತೆ ಅಪ್ಪನ ಕಣ್ಣಲ್ಲಿ ನೀರು ಬಂತು ಅದೇ ಕೊನೆ ತಂದೆ ತಾಯಿ ಕೊಟ್ಟು ಮಾತನ್ನು ಕೊನೆವರೆಗೂ ಗಾಂಧೀಜಿ ಮೀರಲಿಲ್ಲ ಈ ಸ್ವಭಾವ ಅವ್ರಿಗೆ ಬಾಲ್ಯದಿಂದ ಬಂದದ್ದು ಒಂದು ತಪ್ಪಾದರೆ ಅದನ್ನ ಅಲ್ಲಿಂದಲೇ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಈ ಪ್ರಾಯಶ್ಚಿತ್ತದ ಸ್ವಭಾವ ಎಷ್ಟರ ಮಟ್ಟಿಗೆ ಹೋಗ್ಬಿಡ್ತು ಅಂದರೆ ಸಲ ಮನೇನಿ ಮಾವಿನ ಹಣ್ಣಿನ ಸ್ವೀಕರಣೆ ಮಾಡಿದ್ದಾರೆ ಗೆಳೆಯನ ಊಟಕ್ಕೆ ಕರೆದಿದ್ದಾನೆ ಮೋಹನ್ ದಾಸ್ ಆದರೆ ಅವ್ನು ಕರೆದಿದ್ದೀನಿ ಅಂತ ಮರೆತು ಹೋಗ್ಬಿಡ್ತು ತಾನು ಊಟ ಮುಗಿಸ್ಬಿಟ್ಟ ಆಮೇಲೆ ಗೆಳೆಯ ಬಂದ ಛೇ ಅವನು ಮಾವಿನ ಹಣ್ಣಿನ ಸ್ವೀಕರಣೆಗೋಸ್ಕರ ಅವನು ಕರೆದಿದ್ದೀನಿ ನಾನೇ ತಿಂದ್ಬಿಟ್ನಲ್ಲ ಅಂತ ಹೇಳಿ ತಾನಾಗೆ ತಾನಾಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದು ಅಂಥೇಳಿ ಒಂದು ವರ್ಷ ಮಾವಿನ ಹಣ್ಣು ತಿನ್ನಲಿಲ್ಲ ಇದು ಹೆಂಗೆ ಗುಣ ಅಂತಂದರೆ ಕೆಲವರು ಅಂತಾರೆ ತಪ್ಪು ಮಾಡಿದ್ದನ್ನು ಸಮರ್ಥನೆ ಮಾಡ್ಕೋತಾರೆ ಓ ನಾ ಮಾಡಿದ್ದೇನು ತಪ್ಪು ಎಲ್ಲರೂ ಮಾಡಲ್ವಾ ಅಂತ ಆದರೆ ಇಲ್ಲಿ ಮೋಹನ್ ದಾಸನ ಮನಸ್ಸಾಗಿತ್ತು ಅಂದರೆ ತಪ್ಪು ಮಾಡಬಾರ್ದಾಗಿತ್ತು ಮಾಡಿದರೆ ಅದಕ್ಕೊಂದು ಪ್ರಾಯಶ್ಚಿತ್ತ ಇದೆ ಅಂತ ಕ್ಷಮಾಪಣೆ ಮಾಡುವಂಥ ಸ್ವಭಾವ ಗಾಂಧಿಗೆ ಬಾಲ್ಯದಿಂದನೇ ಬಂದಂಥದ್ದು ಅದು ತಂದೆ ತಾಯಿ ಬಳುವಳಿ ನಾನು ಒಂದೇ ಪ್ರಾರ್ಥನೆ ತಂದೆ ತಾಯಿಗೆ ಹೇಳೋದು ದೊಡ್ಡವರಾದ ಮೇಲೆ ಬೈದರೆ ಪ್ರಯೋಜನ ಇಲ್ಲ ಮಕ್ಕಳು ಸಣ್ಣವರಾಗಿದ್ದಾಗಲೇ ಸಸಿ ಸಣ್ಣದಾಗಿದ್ದಾಗಲೇ ಸರಿಯಾಗಿ ಮಾರ್ಗದರ್ಶನ ಮಾಡಿದರೆ ಬಹುಶಃ ನಮ್ಮ ಮಕ್ಕಳು ಕೂಡ ಮುಂದೆ ತಪ್ಪು ಮಾಡಿ ಪ್ರಾಯಶ್ಚಿತ ಪಡುವಂತಹ ಪ್ರಸಂಗ ಬರಲಿಕ್ಕಿಲ್ಲ ಅನ್ನೋ ನಂಬಿಕೆ ನನಗೆ ಗಾಂಧಿ ಸ್ಮರಣೆ ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಕೆ ನಿರ್ವಹಣೆ ಎಸ್ಆರ್ ಭಟ್ ಪ್ರಸಾರ ಸಂಯೋಜನೆ ರವಿ ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಪ್ರಸ್ತುತಿ ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ ವಿಳಾಸ ಎಫ್ಎಂ ರೈನ್ಬೋ ನೂರ ಒಂದು ಪಾಯಿಂಟ್ ಮೂರು ಕನ್ನಡ ಕಾಮನಬಿಲ್ಲು ಬಿಲ್ಲು ಆಕಾಶವಾಣಿ ಆಕಾಶವಾಣಿ ಎಫ್ಎಂ ರೈನ್ಬೋನ್